ಶಿಶುಪಾಲನಿಗೆ ಈ ಕೈಯನ್ನು ಹೀಗೆ ಬಿಟ್ಟೇಟ್ಗೆ ಅಂತ ಅವನ ತಲೆ ಹಿಂಗೆ ಕಟ್ಟಾಗದ ತೋರಿಸೋರು ಸ್ಟೇಜ್ ಮೇಲೆ ಮುಂದೆ ಕೂತ ಜನ ಹಾ ಅನ್ನೋರು ಕೂಗೋರು ಆ ತಲೆ ಹಿಂಗೆ ಪಕ್ಕಕ್ಕೆ ಬರೋದು ರುಂಡ ಒಂದು ಕಡೆ ಮುಂಡ ಒಂದು ಕಡೆ ನಿಂತಿರೋದು ಇಲ್ಲಿ ಅವನು ತನ್ನ ಅಪರಾಧದ ಶ್ಲೋಕವನ್ನು ಹಾಡಿಬಿಟ್ಟು ಆ ತಲೆ ಕೆಳಕ್ಕೆ ಬೀಳೋದನ್ನು ತೋರಿಸೋರು ಆಮೇಲೆ ಮುಂಡ ಕೆಳಗೆ ಬೀಳೋದನ್ನು ತೋರಿಸೋರು ಮುಂದೆ ಕೂತೋರಿಗೆ ಆಶ್ಚರ್ಯ ಆಗೋದು ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಮಿಸ್ ಮಾಡಬೇಡಿ ನಾನು ಹಿಂದೆ ಒಂದ್ಸಲ ಹೇಳಿದ್ದೆ ಐವತ್ತ ಎರಡರಲ್ಲಿ ಅವರು ಬಳ್ಳಾರಿಗೆ ಹೋಗಿ ಅಜ್ಞಾತ ಕಳ್ಕೊಂಡು ಅಲ್ಲಿ ಒಂದು ಸಣ್ಣ ಸ್ಕ್ರಿಪ್ಟ್ ಲಂಚಾತಾರದ ಒಂದು ಸಣ್ಣ ನಾಟಕದ ಒಂದು ಬರವಣಿಗೆ ಕೆಲಸ ಮಾಡಿದ್ರು ಅಂತ ಅದನ್ನು ಆಡುವ ಅಥವಾ ಪ್ರಯೋಗಿಸುವ ಅವಕಾಶವೂ ಬಂದಿತ್ತಿಲ್ಲ ಅಥವಾ ಅಗತ್ಯತೆಯೂ ಅವ್ರಿಗೆ ಕಂಡಿತ್ತಿಲ್ಲ ಕಾರಣ ನಾಟಕವೇ ಜೀವನದ ಆಗಿತ್ತಿಲ್ಲ ಅವ್ರಿಗಿನ್ನೂ ಐವತ್ತೆಂಟರಲ್ಲಿ ಮದುವೆಯೆಲ್ಲ ಆಗಿ ಬಳ್ಳಾರಿ ಲಲಿತಮ್ಮನವರು ವೆಂಕಪ್ನವರು ಇವರೆಲ್ಲರದ ಕಂಪ್ನಿಯನ್ನು ಇಟ್ಕೊಂಡು ಅಲ್ಲಿ ಜೀವನ ಮಾಡ್ತಾ ಇದ್ದರು ಬರೀ ಒಂದು ನೂರೈವತ್ತು ರೂಪಾಯಿ ಸಂಬಳ ಆ ಸಂಬಳಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಾಗಿ ಜೀವನ ನಡೀತಿತ್ತು ಅವ್ರಿಗೆ ಏನೋ ಒಂಚೂರು ಬಾಕಿ ಇತ್ತು ಆ ಬಾಕಿ ಕೊಡಬೇಕಾಗಿತ್ತು ಅಂದರೂ ಆಯಿತು ಅವೆಲ್ಲ ಇವ್ರಿಗೆ ವಿಶ್ವಾಸ ಅದು ಯಾಕೆ ಗೊತ್ತಿಲ್ಲ ಕೆ ಹಿರಣ್ಣನವರಿಂದ ಸಂಪಾದನೆ ಮಾಡ್ಕೊಂಡಿದ್ದಿದೋ ಅಥವಾ ಇವರ ಒಳ್ಳೆತನದಿಂದಲೋ ಏನೋ ಇಡೀ ಕಂಪ್ನಿಗೆ ಅವ್ರ ಅಣ್ಣ ಆಗಿದ್ದರು ಇಪ್ಪತ್ತೊಂದು ವರ್ಷ ಇಪ್ಪತ್ತು ಎರಡು ವರ್ಷದ ಹುಡುಗ ಕಂಪ್ನಿಯಲ್ಲಿದ್ದ ಹಿರಿಯರು ಕೂಡ ಆದ್ವಾನಿ ಸುಬ್ಬಣ್ಣವ್ರು ಇರ್ಬೋದು ಅಚ್ಯುತ್ ರಾಯಿರ್ಬೋದು ಪಾರ್ಥಾರ್ಥಿಗಳಿರ್ಬೋದು ಲಲ್ತಮ್ಮನವರು ಕೂಡ ನಮ್ಮಪ್ಪನ ಲೋ ಅಣ್ಣ ಬಾರೋ ಅನ್ನೋರು ಅಷ್ಟು ಪ್ರೀತಿಯಿಂದ ಕಾಣೋರು ಇವ್ರನ್ನ ಮುಗ್ಧವಾಗಿದ್ದರು ಇವರು ಯಾವತ್ತೂ ಭಾಳ ಮುಗ್ಧವಾಗಿದ್ದವರು ಅಂತಂದೆ ರಂಗದ ಮೇಲೆ ಕಾಣ್ತಿದ್ದ ಮಾಸ್ಟರ್ ಹಿರಣ್ಯನವ್ರಿಗೂ ನಿಜ ಜೀವನದ ಮಾಸ್ಟರ್ ಎರಣ್ಣನವ್ರಿಗೂ ತುಂಬ ವ್ಯತ್ಯಾಸ ಇತ್ತು ಇಂಥ ಸಮಯದಲ್ಲಿ ಏನಾಯಿತು ಅಂದರೆ ಬಳ್ಳಾರಿ ವೆಂಕಪ್ಪ ಅಂತ ಒಬ್ಬರಿದ್ದವರು ಸಾಲದ ಹೊರೆ ಏನಿತ್ತು ನಮ್ಮ ತಂದೆಯ ಭುಜದ ಮೇಲೆ ಅದು ತೀರಿತ್ತು ಅಂತ ಒಂದು ಲೆಕ್ಕ ಇತ್ತು ನಮ್ಮಪ್ಪ ಲೆಕ್ಕ ಇಟ್ಟಿರಲಿಲ್ಲ ನಮ್ಮಪ್ಪನ ಸ್ನೇಹಿತರಾದಂಥ ಡಿ ಮುನಿರಂಗಪ್ಪ ಅಂತ ಒಬ್ಬರಿದ್ದರು ಮುಂದೆ ಅವರೇ ಮಿತ್ರ ಮಂಡಳಿಗೆ ಮ್ಯಾನೇಜಿಂಗ್ ಪಾರ್ಟ್ನರ್ ಕೂಡ ಆದರು ಅವರಿದ್ದವರು ನೋಡಿಪ್ಪ ಅವ್ರು ನಿಮಗೆ ಮೋಸ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ ನನಗೆ ನೀವು ಕೊಡಬೇಕಾದ ಸಾಲ ತೀರಿದೆ ಅಣ್ಣ ಆದರೂ ಇಲ್ಲ ಅಂತ ಇದ್ದಾರೆ ಇನ್ನೆಷ್ಟು ದಿನ ಹೀಗೆ ದುಡಿತೀರಿ ನೀವೀಗ ಮದುವೆ ಮಾಡ್ಕೋತಿದ್ದೀರಿ ಮದುವೆ ಆಗಿದೆ ಹೆಂಡತಿ ಬಂದಿದ್ದಾರೆ ಮುಂದೆ ಸಂಸಾರ ಬೆಳೆಯುತ್ತೆ ನೀವು ನಿಮ್ಮ ನೆಲೆಯನ್ನು ಕಾಣ್ಕೋಬೇಕಲ್ವಾ ಅಂದ್ರಂತ ಏನು ಮಾಡೋದು ಅವ್ರ ಹತ್ರ ಹೋಗಿ ಮಾತಾಡಿದ್ರು ಹೀಗೀಗಿದೆ ಹೀಗೀಗಿದೆ ಅಂತ ಸುಳ್ಳು ಹೇಳ್ತಿಲ್ಲಪ್ಪ ನಾನು ಅಂತ ಅವರಂದರು ಅವ್ರ ಲೆಕ್ಕಾಚಾರ ಏನಿತ್ತೋ ಇವ್ರ ಲೆಕ್ಕಾಚಾರ ಏನಿತ್ತೋ ಒಟ್ನಲ್ಲಿ ಭಿನ್ನಾಭಿಪ್ರಾಯ ಇಬ್ಬರು ಮಧ್ಯದಲ್ಲಿ ಬಂದೇಟ್ಗೆ ಅವರೇನು ಮಾಡಿದ್ರು ಥಿಯೇಟ್ರ್ ಸಾಮಾನು ಅವೆಲ್ಲ ನಾನು ಹಿಂಗೇನು ಕೊಡೋದಿಲ್ಲ ನೀನು ಏನು ಬಾಕಿ ಇದೆ ಅಂತ ನಾನು ಅಂದ್ಕೋತೀನೋ ಅದಕ್ಕೂ ಅದಕ್ಕೂ ಜಮಾ ಆಗೋಯ್ತು ನಿನ್ನನ್ನು ನನ್ನ ಬಿಡುಗಡೆ ಮಾಡ್ತಾಯಿದ್ದೀನಿ ಸಾಲ ಎಲ್ಲ ತೀರಿದೆ ಅಂತ ತಿಳ್ಕೊಂಬಿಟ್ಟು ಹೊಟ್ಟೋಗ್ಬೋದು ನೀನು ಅಂದರು ಭಾಳ ಬೇಜಾರಾಯ್ತು ಇವರಿಗೆ ಯಾಕಂದರೆ ಎರಡು ಹತ್ತ ಹತ್ರ ಎರಡೂವರೆಯಿಂದ ಮೂರು ವರ್ಷಗಳ ಕಾಲ ಸತತವಾಗಿ ದುಡಿದು ಕೊಟ್ಟರು ಕೂಡ ಸಾಲ ತೀರಿದೆ ಅಂತ ಹೇಳಲಿಲ್ಲ ಒಂದು ವೃತ್ತಿರಂಗ ಸಂಸ್ಥೆಗೆ ಭಾಳ ಮುಖ್ಯವಾಗಿ ಬೇಕಾಗೋದು ಅಂದರೆ ಪರದೆ ಸೆಟ್ಸು ಕುರ್ಚಿ ಮೈಕು ಲೈಟು ಇದೇ ಅವ್ರ ಆಸ್ತಿ ಈ ಆಸ್ತಿಯನ್ನೇ ಬಿಟ್ಟು ಬರಬೇಕು ಅದರಲ್ಲೂ ಯಾರದ್ದ ಆಸ್ತಿ ಎಲ್ಲ ಕೆ ಹಿರಣ್ಯನವರದ್ದು ಕೆ ಹಿರಣ್ಣಯ್ಯನವ್ರ ಅಪ್ಪನ ಆಸ್ತಿಯನ್ನು ಮಗ ಸಾಲವನ್ನು ತೀರಿಸಿದ್ರೂ ಕೂಡ ತಗೊಳಕ್ಕೆ ಅಂತ ಒಂದು ನೋವು ಆಯಿತು ಸರಿ ಏನು ಮಾಡಿದ್ರು ಬಳ್ಳಾರಿ ಹತ್ರ ಹೋದ್ರು ಮಾತಾಡಿದ್ರು ಯಾವಾಗ ಏನೂ ವರ್ಕೌಟ್ ಆಗಲಿಲ್ಲ ಮುನರಂಗಪ್ಪನವ್ರು ಏನು ಮಾಡಿದ್ರು ಅಣ್ಣ ಬಳ್ಳಾರಿಯಲ್ಲಿ ಅವ್ರೇನಾರ ನಿಮಗೆ ಕೊಟ್ಬಿಟ್ರೆ ಸಂತೋಷ ತಗೊಂಬನ್ನಿ ಕೊಡದೆ ಹೋದರೆ ರಾಜೀನಾಮೆ ಕೊಟ್ಬಿಟ್ಟು ನಿಮ್ಮ ಪಾಡಿ ನೀವು ಕಂಪ್ನಿ ಬಿಟ್ಟು ಬಂದುಬಿಡಿ ಎಂದು ಕ ಆಯ್ತಾಯ ಕಂಪ್ನಿ ಬಿಟ್ಟು ಬರ್ತೀನಿ ಹಿಂದೆ ಆಗಿದೆ ನಾನು ಒಬ್ಬನೇ ಎಲ್ಲೋ ತಿಂತೀನಿ ಏನೋ ಮಾಡ್ಕೋತೀನಿ ಜೀವನ ನಡೀತಿದೆ ನನಗೆ ಈಗ ಮದುವೆ ಆಗಿದೆ ಜವಾಬ್ದಾರಿ ಇದೆ ಈ ಟೈಮಲ್ಲಿ ಕಂಪ್ನಿ ಬಿಡು ಅಂತೀಯಲ್ಲ ಮರಂಗಪ್ಪ ನೀನು ಅಂದರು ಕಂಪ್ನಿ ಮಾಡೋರಂತೆ ಬನ್ನಿ ಅಣ್ಣ ನಿಮ್ಮ ಕಂಪ್ನಿ ನಿಮ್ಮ ಹೆಸರಲ್ಲೇ ಅಲ್ಲಿ ನಡೀತಿದ್ದಿದ್ದು ಕಂಪ್ನಿ ಮಾಡೋರಂತ ಬನ್ನಿ ನೀವು ಸರಿಯಪ್ಪ ಕಲಾವಿದರು ಬೇಕು ಟೆಕ್ನಿಷಿಯನ್ಸ್ ಬೇಕು ಇವರೆಲ್ಲರೂ ಎಲ್ಲಿಂದ ತರೋದು ದೇವರಿದ್ದಾರೆ ಬನ್ನಿ ಅಣ್ಣ ನೀವು ಬಳ್ಳಾರಿಗೆ ಹೋಗ್ಬಿಟ್ಟು ಬನ್ನಿ ಇಂದು ನಂಬಲ್ಲ ನೀವು ಕತೆ ಒಂದು ರೀತಿಯಲ್ಲಿ ಮಾಯಾ ಮಂತ್ರ ನಡೆದ ಹಾಗೆ ಒಂದು ತಿಂಗಳಿಗೆ ಮುಂಚೆ ನೋಟಿಸ್ ಕೊಟ್ಟಿದ್ದರು ಕಂಪ್ನಿಯಲ್ಲಿದ್ದ ಎಲ್ಲ ಟೆಕ್ನಿಷಿಯನ್ಸು ಕಲಾವಿದರು ಎಲ್ರಿಗೂ ನಮ್ಮಪ್ಪನ ಗುಣ ಗೊತ್ತಾಗಿತ್ತು ನಮ್ಮಪ್ಪನ ಸ್ವಭಾವ ಗೊತ್ತಾಗಿತ್ತು ಅವರು ದುಡ್ದಿರೋ ನಿಯತ್ತು ಗೊತ್ತಾಗಿತ್ತು ಅಲ್ಲಿ ಆ ಕಂಪ್ನಿಯವರು ದುಡ್ಡು ಮಾಡ್ಕೊಂಡಿರೋದು ಗೊತ್ತಾಗಿತ್ತು ಯಾರೂ ಏನೂ ಮಾತಾಡಲಿಲ್ಲ ನಮ್ಮಪ್ಪನ ಹತ್ರ ಹೋದರು ಕಂಪ್ನಿಗೆ ರಾಜೀನಾಮೆ ಕೊಟ್ಟರು ಸೀದಾ ಬಂದರು ಬಳ್ಳಾರಿಯಿಂದ ಎಲ್ಲಿಗೆ ಬರಬೇಕು ನಾನು ಅಂತ ಮುನ್ರಂಗಪ್ಪನ ಕೇಳಿದ್ರು ನೀವು ಚಿತ್ರದುರ್ಗಕ್ಕೆ ಬಂದು ಇಳಿರಿ ಅಲ್ಲಿ ದೇವ್ರು ಆಗತ್ತೆ ಅಂದರು ಚಿತ್ರದುರ್ಗ ಏನು ನಮ್ಮ ಕ ಊರಲ್ಲ ನಮ್ಮ ಸಂಸ್ಥೆಗೆ ಯಾವುದೋ ಒಂದು ಆಶ್ರಯ ಕೊಟ್ಟು ಜಾಗ ಅಲ್ಲ ಏನಲ್ಲ ನಾಟಕ ಅವತ್ತಿನ ಕಾಲದಲ್ಲಿ ಚಿತ್ರದುರ್ಗ ಹುಬ್ಬಳ್ಳಿ ಶಿವಮೊಗ್ಗ ಹಾಸನ ಬೆಂಗಳೂರು ಮೈಸೂರು ಇವೆಲ್ಲ ಭಾಳ ದೊಡ್ಡ ಕ್ಷೇತ್ರಗಳು ದಾವಣಗೆರೆ ಇವೆಲ್ಲ ದುಡ್ಡು ಕೊಡ್ತಿದ್ದಂಥ ಜಾಗ ನಮಗೆ ಅಲ್ಲಿ ಕಂಪ್ನಿಯನ್ನು ಶುರು ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬಂದರು ಬಂದುಬಿಟ್ಟು ನಮ್ಮ ತಂದೆ ಚಿತ್ರದುರ್ಗದಲ್ಲಿ ಇಳಿತಾರೆ ಮುಸುರಿ ಬಂದುಬಿಟ್ಟು ಬನ್ನಿ ಮನೆ ಆಗಿದೆ ಇಲ್ಲಿ ಅಂದರು ನಮ್ಮ ಅಪ್ಪಂಗೆ ಆಶ್ಚರ್ಯ ಮುಸ್ರಿ ಅಚ್ಯುತ್ ರಾಯರು ಶಾಸ್ತ್ರಿಗಳು ಇವರೆಲ್ಲರೂ ಪುಟ್ಟಮ್ಮನವರು ಇವರೆಲ್ಲರೂ ಅಲ್ಲಿ ವರ್ದು ಕಂಪ್ನಿ ಕಂಪ್ಲೀತಿದ್ದ ಕಲಾವಿದರು ಅವ್ರು ಯಾರೂ ರಾಜೀನಾಮೆ ಕೊಟ್ಟಿಲ್ಲ ನಾನು ಒಬ್ಬರೇ ಕೊಟ್ಟಿರೋದು ಇವನು ಯಾಕೆ ಇದ್ದಾನೆ ಮುಸ್ರಿ ಇಲ್ಲಿಗೆ ಅನ್ನಿಸ್ತು ಏನು ಮುಸ್ರಿ ಅಂದರು ಬನ್ನಿ ಬನ್ನಿ ಅಂದ ಅಷ್ಟೇ ಅವನು ಹೋಗಿ ಇವರು ಕಂಪ್ ಒಂದು ಮನೆ ಆಗೋಗಿದೆ ಕಂಪ್ನಿ ಮನೆ ಆಗೋಗಿದೆ ನಮ್ಮ ಒಂದು ರೂಮ್ ಮಾಡಿಬಿಟ್ಟಿದ್ದಾರೆ ಎಲ್ಲ ಇದೆ ಅಲ್ಲಿ ಒಳಗೋಗಿ ನೋಡ್ತಾರೆ ಅಲ್ಲಿ ವೆಂಕಪ್ಪನವರ ಕಂಪ್ನಿಯಲ್ಲಿ ಇದ್ದಂಥ ಅಷ್ಟು ಜನ ಟೆಕ್ನಿಷಿಯನ್ಸು ಕಲಾವಿದರು ಎಲ್ಲ ಬಂದು ಇಲ್ಲಿ ನಿಂತಿದ್ದಾರೆ ಅವರಿಗೆ ಮುರುಗಪ್ಪನವ್ರು ಹೇಳಿದ್ರಂತೆ ಎರಡನೇನವರು ರಾಜೀನಾಮೆ ಕೊಟ್ಟಿದ್ದಾರೆ ಚಿತ್ರದುರ್ಗದಲ್ಲಿ ನಾವು ನಾಟಕದ ಕಂಪ್ನಿ ಶುರು ಮಾಡ್ತಾ ಇದ್ದೀವಿ ಅಲ್ಲಿಂದ ಟ್ರಾನ್ಸ್ಫರು ಅಷ್ಟು ಜನ ಇಲ್ಲಿಗೆ ಬಂದು ಕೂತ್ಬಿಟ್ಟಿದ್ದಾರೆ ನಿಮ್ಮ ಜೊತೆಗೆ ನಾವು ಇದ್ದೀವಿ ಅಣ್ಣ ಬನ್ನಿ ಅಣ್ಣ ನಾಟಕ ಆಡೋಣ ಅಂತ ಸರಿ ಅವ್ರು ವೆಂಕಪ್ಪನವ್ರಿಗೆ ನಾಟಕದ ಕಂಪ್ನಿ ಕಸುಬಲ್ಲ ಅವ್ರದ್ದು ಬೇರೆ ಬೇರೆ ಕಸಬಿತ್ತು ಹಾಗಾಗಿ ಇವರೆಲ್ಲ ಹೋದ್ರೆ ಅವ್ರಿಗೇನು ಏನು ಲಾಸ್ ಆಗಲಿಲ್ಲ ಸೀದಾ ಕಂಪ್ನಿ ಮುಚ್ಚಿದ್ರು ಅವ್ರು ಪಾಡ್ಗುರು ಹೊರಟೋಗಿಟ್ರು ನಮ್ಮಪ್ಪ ಬಂದರು ಬಳ್ಳಾರಿ ಅಲ್ಲಿಂದ ಬೆಂಗ ಚಿತ್ರದುರ್ಗಕ್ಕೆ ಬಂದು ನಾಟಕದ ಕಂಪ್ನಿ ಅಲ್ಲಿ ಸಂತೆ ಇದಿದೆ ಒಂದು ಮೈದಾನ ಇದೆ ಅಲ್ಲೊಂದು ಹೊಂಡ ಇದೆ ಹೊಂಡದ ಹತ್ರ ಥೇಟ್ರ್ ನಿರ್ಮಾಣ ಮಾಡಬೇಕು ಅಲ್ಲಿ ಒಂದೆರಡು ಮೂರು ಜ್ಯುವೆಲರಿ ಅಂಗಡಿಯವರಿದ್ದರು ಶಿವಪ್ಪ ಷಣ್ಮುಕಪ್ಪ ಇವರೆಲ್ಲರೂ ಇವರೆಲ್ಲರೂ ಬಂದು ಆಶ್ರಯ ನಿಂತರು ಹಾಕಿ ಏರನೇನವರೆ ನಾವೆಲ್ಲ ದುಡ್ಡು ಕೊಡ್ತೀವಿ ಈ ಚಿತ್ರ ಇದನ್ನು ಥಿಯೇಟ್ರ್ ಹಾಕಿ ಅಂದರು ಜಿಂಗ್ ಶೀಟಲ್ಲಿ ಥಿಯೇಟ್ರ್ ಕಟ್ಟಿದ್ರು ಇವರು ಕ ಅವರೊಂದು ಕಂಡೀಷನ್ ಹೇಳಿದ್ರು ಈ ಥೇಟ್ರನ್ನ ಚಿತ್ರದುರ್ಗದಲ್ಲಿ ಬಿಟ್ಬಿಡಿ ನೀವು ನಿಮ್ಮ ನಾಟಕ ಆದಮೇಲೆ ನಿಮ್ಮ ಮುಂದಕ್ಕೆ ಹೋಗ್ತೀರಿ ಇದು ನಾವೆಲ್ಲ ನಿಮಗೆ ಸಹಾಯ ಮಾಡಿಕೊಟ್ಟಿದ್ದೀವಿ ಈ ಥೇಟ್ರು ಇಲ್ಲೇ ಇದ್ಕೊಳ್ಳಿ ಪರ್ಮನೆಂಟ್ ಅನ್ನೋ ಹಾಗೆ ಇರಲಿ ನಿಮ್ಮ ಹೆಸರಲ್ಲಿ ಅಂದರು ನಮ್ಮಪ್ಪ ಆಯಿತು ಸ್ವಾಮಿ ನೀವೇ ಕಟ್ಕೊಟ್ರು ತೇಟ್ರು ನಿಮ್ಮದೇ ಇದು ಬಿಟ್ಟು ಹೋಗೋಕೆ ನಂದೇನು ಹೋಗಬೇಕು ನಾಟಕ ಆಡ್ತೀನಿ ಪರದೆ ಲೈಟು ಮೈಕು ಅದಕ್ಕೆಲ್ಲ ಅವರೇ ದುಡ್ಡು ಕೊಟ್ಟರು ದುಡ್ಡು ಕೊಟ್ಬಿಟ್ಟು ಪರದೆ ಲೈಟು ಮೈಕು ಎಲ್ಲ ತೊಗೊಂಬನ್ನಿ ಸೆಟ್ ಮಾಡಿ ಅವತ್ತು ಇವತ್ತಿನ ಕಾಲದಾಗೆ ಬರೀ ಒಂದೇ ಒಂದು ಬ್ಲ್ಯಾಕ್ ಸ್ಕ್ರೀನು ಅದನ್ನು ಇಟ್ಕೊಂಡು ನಾಟಕ ಆಡ್ತಿರ್ಲಿಲ್ಲ ಒಂದು ಮನೆ ಅಂತಂದರೆ ಮನೆಯ ಸೆಟ್ ಆಗೋದು ಹಿಂದುಗಡೆಯಲ್ಲಿ ಹೌದು ಹಳ್ಳಿ ಮನೆ ಅಂತಂದರೆ ಹಳ್ಳಿ ಮನೆಯ ಸೆಟ್ ಇರೋದು ಏನು ಪರದೆ ಇಲ್ಲ ಎಲ್ಲವೂ ರಿಪೀಸ್ ಪಟ್ಟಿಗಳ ಮೇಲೆ ಆ ರಿಪೀಸ್ ಪಟ್ಟಿಗಳಿಗೆಲ್ಲ ಬಣ್ಣ ಬಳಿದು ನೀಟಾಗಿ ಮನೆಯ ಸೆಟ್ ಅಂತ ಏನಿದೆಯೋ ಇವತ್ತು ನಮ್ಮ ಫೋಟೋಗಳಲ್ಲಿ ನೀವು ನೋಡಿದ್ರೆ ಗೊತ್ತಾಗತ್ತೆ ಅನೇಕ ಫೋಟೋಗಳಲ್ಲಿ ನಮ್ಮ ಸೆಟ್ಗಳು ಕಾಣುತ್ತೆ ನಿಮಗೆ ನಾಟಕದ ಸೆಟ್ ಹಾಕೋದು ಅಂದರೆ ತುಂಬ ಸುಲಭವಾಗಿತ್ತಿಲ್ಲ ಅವತ್ತಿನ ಕಾಲಕ್ಕೆ ಒಂದು ಮನೆ ಒಂದು ದರ್ಬಾರು ಅಂದರೆ ದರ್ಬಾರ್ದೇ ಸೆಟ್ ಕಾಣೋದು ಡೆಪ್ ಡೆಪ್ತ್ ಕಾಣೋದು ಲೈಟ್ಸ್ ಕಾಣ ನಿಮ್ಗೆ ಒಂದೇ ಒಂದು ಆಶ್ಚರ್ಯದ ಪಾತ್ರ ಹೇಳ್ಬಿಡ್ತೀನಿ ಅದರ ಮಧ್ಯದಲ್ಲಿ ವೀರಣ್ಣವರು ದಶಾವತಾರ ನಾಟಕ ಆಡ್ತಿದ್ರು ದಶಾವತಾರದಲ್ಲಿ ಆರಂಭದ ದೃಶ್ಯದಲ್ಲಿ ನಾರಾಯಣ ಮಲಗಿದ್ದಾನೆ ಲಕ್ಷ್ಮಿ ಪಕ್ಕದಲ್ಲಿ ಕೂತಿದ್ದಾಳೆ ಕ್ಷೀರ ಸಾಗರ ಅದರ ಮಧ್ಯದಲ್ಲಿ ನಾರದ ಎಂಟ್ರಾಗ್ತಾನೆ ಹಾಡ್ತಾನೆ ಒಂದು ಹಾಡಿನಲ್ಲಿ ಏಳು ಸಾಲು ಇದನ್ನಿಟ್ಕೊಂಡಿದ್ರು ಚರಣಗಳು ಏಳು ಬಾಗಿಲಿದೆ ಏಳು ಬಾಗಲು ತೆಕ್ಕೊಂಡ ಮೇಲೆ ನಾರಾಯಣ ಕಾಣಿಸ್ಕೋಬೇಕು ಎಕ್ದಮ ನಾಟಕ ಶುರುವಾದ ಏಟಿಗೆ ನಾರ ಅಲ್ಲೊಂದು ಲೈಟ್ ಬಿದ್ದುಬಿಟ್ಟು ನಾರಾಯಣ ಅಲ್ಲಿ ಹೀಗೆ ಮಲಗಿದ್ದಾನೆ ಮಲಗಿರೋದ್ರ ಕಡೆ ಲಕ್ಷ್ಮಿ ಕಾಲೋತಾ ಕೂತಿದ್ದಾಳೆ ಇದನ್ನು ತೋರಿಸ್ಬಿಟ್ರೆ ಪ್ರಯೋಜನ ಏನು ಏನು ಮಾಡಿದ್ರು ಅದಕ್ಕೆ ಏಳು ಬಾಗಿಲು ಮಾಡಿದ್ರು ಏಳು ಬಾಗಿಲು ನಾರಾಯಣ ಬಂದು ನಿಂತು ಮಲಗಿದಾನೆ ಇಲ್ಲಿ ನಾರದರು ಬಂದು ನಿಂತು ಹಾಡನ್ನು ಶುರು ಮಾಡಿದ ತಕ್ಷಣ ಒಂದು ಬಾಗಿಲು ಓಪನ್ ಆಗತ್ತೆ ಒಂದು ಚರಣ ಆದ ಇಟ್ಟಿಗೆ ಗಂಟೆ ಸೌಂಡು ಎಲ್ಲ ಮ್ಯೂಸಿಕ್ ಎಲ್ಲ ಕೊಡೋರು ಒಂದು ಬಾಗಿಲು ಓಪನ್ ಆಗೋದು ನೋಡಿದ್ರೆ ಇನ್ನೊಂದು ಬಾಗಿಲು ಒಳಗೆ ಒಂದು ಹೆಜ್ಜೆ ಕಾಲಿಡೋರು ನಾರದರು ಇನ್ನೊಂದು ಇನ್ನೊಂದು ಬಾಗಿಲು ಓಪನ್ ಆಗೋದು ಇನ್ನೊಂದು ಬಾಗಿಲು ಒಂದು ಸ್ಟೇಜಲ್ಲಿ ಇಮ್ಯಾಜಿನ್ ಮಾಡ್ಕೊಳ್ಳಿ ಏಳು ಬಾಗಿಲು ಓಪನ್ ಆಗಿ ನಾರಾಯಣ ಕಾಣಿಸ್ಕೊಳ್ಳೋ ಥರ ಮಾಡಿದ್ರು ಅದಕ್ಕೆ ಏಳು ಬಾಗಿಲು ಇಟ್ಟಿತ್ತಿಲ್ಲ ಅವರು ಈ ಬಾಗಿಲು ಅದಕ್ಕೆ ವೀಲ್ಸ್ನ ಏಳು ವೀಲ್ ಮಾಡಿದ್ರು ಒಂದು ವೀಲ್ ಹೀಗೆ ಆ ಬಾಗಿಲು ಹೀಗೆ ಸುಮ್ಮನೆಗೆ ಓಪನ್ ಆದ ಇಟ್ಟಿಗೆ ಪಟ್ಟು ಂತ ಈಗ ಸೈಡ್ಸ್ ಹೋಗೋದು ಅದನ್ನ ಇಮಿಡಿಯೇಟ್ ಆಗಿ ಅದ್ರ ಹಿಂದ್ಗಡೆ ಒಂದು ಬಾಗಿಲು ಕ್ಲೋಸ್ ಆಗಿರೋದಲ್ಲ ಅದ್ರ ಹಿಂದಕ್ಕೆ ತಂದು ಜೋಡಿಸಿಟ್ಟಿರೋರು ಇಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿಗೆ ಲೈಟಲ್ಲಿ ಹೇಗೆ ಆಟ ಆಡೋರು ಅಂದರೆ ಮುಂದೆ ಕೂತಿರೋ ಜನಕ್ಕೆ ಏಳು ಬಾಗಿಲು ತೋರಿಸ್ಬಿಟ್ಟು ವೈಕುಂಠವೇ ನೋಡ್ಬಿಟ್ವಿ ನಾವು ಅಂತ ಶಿಶುಪಾಲನ ತಲೆಯನ್ನು ತೆಗಿತಾನೆ ಕೃಷ್ಣ ಶಿಶುಪಾಲನಿಗೆ ನೂರು ಅವನ್ನ ಹೇಳ್ತಾರೆ ನಿನ್ನ ಅಪರಾಧಗಳನ್ನೆಲ್ಲ ಇಲ್ಲಿ ತನಕ ಮನ್ನಿಸ್ಕೊಂಡು ಬಂದಿದ್ದೆ ಇನ್ನು ನಿನ್ನಾಗಲ್ಲ ಇನ್ನು ನಿನ್ನ ತಲೆಯನ್ನು ತೆಗಿತೀನಿ ಸುದರ್ಶನ ಚಕ್ರವನ್ನು ಹಿಂಗೆ ತಿರುಗಿಸ್ಬಿಟ್ಟು ಕೃಷ್ಣ ಹಿಂಗೆ ಠಕ್ ಅಂತ ಹಿಂಗೆ ಬಿಡೋದನ್ನು ತೋರಿಸೋರು ಬರೀ ಚಕ್ರ ಬಿಟ್ಟು ಆ ಮೂಲೆಯಲ್ಲಿ ಇವನು ನಿಂತಿಯಾನೆ ಶಿಶುಪಾಲ ಈ ಕಡೆಯಲ್ಲಿ ಕೃಷ್ಣ ನಿಂತಿದ್ದಾನೆ ಎದ್ದು ಅವನು ಚಕ್ರವನ್ನು ಬಿಟ್ಟ ಆ ಚಕ್ರ ಹೋಗೋದು ತೋರಿಸ್ಬೋದು ಅಷ್ಟೇ ತಾನೇ ನಾವು ಅಂದ್ಕೋತೀವಿ ಅಥವಾ ಅವ್ನು ಬಿದ್ದೋಗೋದು ತೋರಿಸ್ಬೋದು ಇಲ್ಲ ತೋರಿಸ್ತಿರಲಿಲ್ಲ ತೋರಿಸ್ತಿರ್ಲಿಲ್ಲ ವೀರಣ್ಣೂರ ಚನ್ನಪ್ಪನೂರು ಆಮೇಲೆ ಪ್ರಭಾಕರ್ ರಾಯರು ಇಂಥವರೆಲ್ಲ ದೊಡ್ಡ ದೊಡ್ಡ ಘಟಾನ್ ಘಟಿಗಳಿದ್ರು ಅವರೆಲ್ಲ ಏನು ಚೆನ್ನಾಗಿ ಸ್ಟೇಜ್ ಟ್ರಿಕ್ಸ್ ಇವತ್ತು ನಾವು ಏನು ಪ್ರಾಪ್ಸ್ ಯೂಸ್ ಮಾಡ್ತೀವಿ ಅಂತೀವಿ ಲೈಟ್ಸ್ ಉಂತೀವಿ ಅದರ ಅಪ್ಪನಂಥದನ್ನು ಮಾಡಿಬಿಟ್ಟಿದ್ರು ವೀರಣ್ಣರು ಶಿಶುಪಾಲನಿಗೆ ಈ ಕೈಯನ್ನು ಹೀಗೆ ಬಿಟ್ಟೇಟ್ಗೆ ಠಕ್ಕಂತ ಅವನ ತಲೆ ಹಿಂಗೆ ಕಟ್ಟಾಗತ್ತೋರ್ಸೋರು ಸ್ಟೇಜ್ ಮೇಲೆ ಮುಂದೆ ಕೂತ ಜನ ಹಾ ಅನ್ನೋರು ಕೂಗೋರು ಆ ತಲೆ ಹಿಂಗೆ ಪಕ್ಕಕ್ಕೆ ಬರೋದು ರುಂಡ ಒಂದು ಕಡೆ ಮುಂಡ ಒಂದು ಕಡೆ ನಿಂತಿರೋದು ಇಲ್ಲಿ ಅವನು ತನ್ನ ಅಪರಾಧದ ಶ್ಲೋಕವನ್ನು ಹಾಡ್ಬಿಟ್ಟು ಆ ತಲೆ ಕೆಳಗೆ ಬೀಳೋದನ್ನು ತೋರಿಸೋರು ಆಮೇಲೆ ಮುಂಡ ಕೆಳಗೆ ಬೀಳೋದನ್ನು ತೋರಿಸೋರು ಮುಂದೆ ಕೂತೋರಿಗೆ ಆಶ್ಚರ್ಯ ಆಗೋದು ನಮ್ಮ ತಾತ ಜಗಜ್ಯೋತಿ ಬಸವೇಶ್ವರ ಬಸವೇಶ್ವರ ನಾಟಕದಲ್ಲಿ ಆತ್ಮಜ್ಯೋತಿ ಹೋಗ್ಬಿಟ್ಟು ಅಲ್ಲಿ ಜ್ಯೋತಿಯನ್ನು ಬೆಳಗದನ್ನು ತೋರಿಸ್ತಾರೆ ಅದೊಂದು ಅಸನ್ನಿವೇಶ ಒಂದಿದೆ ಇವರು ಹೀಗೆ ಕೂತ್ಕೊಂಡು ಬಸವಣ್ಣನವರು ಹಾಡಿದ ಹೇಗೆ ಇಲ್ಲಿಂದ ಒಂದು ಲೈಟು ಟಕ್ ಅಂತ ಹೋಗಿದ್ದೆ ಅಲ್ಲಿ ಒಂದು ದೀಪವನ್ನು ಬೆಳಗ್ಬಿಟ್ಟು ಮತ್ತೆ ವಾಪಸ್ ಬಂದು ಸೇರ್ಕೊಳ್ಳೋದನ್ನು ತೋರಿಸೋರು ಲೈಟ್ ಟ್ರಾವೆಲ್ ಆಗುತ್ತೆ ತೋರಿಸೋರು ಸಿನಿಮಾ ಕೂಡ ತೋರಿಸ್ತಿರ್ಲಿಲ್ಲ ಆಮೇಲೆ ಇದರಲ್ಲಿ ಕರ್ಣನ ಪಾತ್ರದಲ್ಲಿ ಕರ್ಣನ ಬಿಲ್ಲನ್ನು ಬಿಟ್ಟಾಗ ಕೃಷ್ಣ ಆ ರಥವನ್ನು ಹೀಗಂತಾನೆ ಅರ್ಜುನನ ತಲೆ ಮಾತ್ರ ಹೀಗೆ ಕಿರೀಟ ಮಾತ್ರ ಹಾರತ್ತಲ್ಲ ಆ ಕಿರೀಟ ಹಾರೋದನ್ನ ಇವನು ಬಾಣ ಬಿಟ್ಟಿದ್ದಂತ ತೋರಿಸೋರು ಅದಕ್ಕೆ ವೀರಣ್ಣವರ ಕಂಪನಿಯಲ್ಲಿ ನಾಟಕದ ಥಿಯೇಟ್ರನ್ನ ಹಾಕಕ್ಕೆ ಶುರು ಮಾಡೋದು ಇಟ್ಟು ಅಡ್ವರ್ಟೈಸ್ಮೆಂಟ್ ಏನು ಜನ ಬಂದು ಸಂತೆ ಸೇರಿದಾಗ ಸೇರೋರು ಇನ್ನೂ ವೀರಣ್ಣವ್ರ ನಾಟಕವೇ ಆಡೋಕ್ಕೆ ಶುರು ಮಾಡಿರ್ತಿರ್ಲಿಲ್ಲ ಸ್ಟೇಜ್ ಸೆಟ್ ಮಾಡಕ್ಕೆ ಸ್ಟೇಜ್ ಸೆಟ್ ಮಾಡೋಕೆ ಏನು ಬಂದು ಬಂದು ಹಳ್ಳಿಗಳಿಂದ ಗಾಡಿ ಕಟ್ಕೊಂಡ್ಬಿಟ್ಟು ಬಂದು 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 ನೋಡ್ಕೊಂಡು ಹೋಗೋರು ವೀರಣ್ಣವ್ರು ಬರ್ತಾ ಇದಾರೆ ಅಂತೆ ವೀರಣ್ಣವ್ರ ನಾಟಕ ಅಂತೆ ಗುಬಿ ಕಂಪ್ನಿ ಅಂತೆ ಗುಬಿ ಕಂಪ್ನಿ ಅಂತೆ ಅಂತ ಇದು ಆದಮೇಲೆ ಒಂದು ಸಲ ಸ್ಟೇಜ್ ಎಲ್ಲ ಕಟ್ಟಿ ಈ ಸಣ್ಣ ಸಣ್ಣ ಕೆಲಸಗಳು ಕುಸ್ರಿ ಕೆಲಸ ಅಂತ ಏನು ಕರಿತೀವಿ ಇವೆಲ್ಲ ಟ್ರಿಕ್ಸ್ಗೆ ಅಂತ ಏನೇನು ಬೇಕು ಅದು ಮಾಡ್ಕೊಳ್ಳೋ ಟೈಮಲ್ಲಿ ಕ್ಲೋಸ್ ಮಾಡಿಬಿಡೋರು ಮೇಲೆ ಪಬ್ಲಿಕ್ಗೆ ಒಳಗಡೆ ಎಂಟ್ರಿ ಇಲ್ಲ ಯಾರು ಪಬ್ಲಿಕ್ ಬರೋ ಮುಂದೆ ಕೂತ್ಕೊಂಡು ನೋಡಿಬಿಟ್ರೆ ಸಿನಿಮಾ ಯಾತಕ್ಕೆ ಅಂದರೆ ಅವತ್ತು ಒಂದು ಕಾಲ ಇತ್ತು ಪೌರಾಣಿಕ ಚಿತ್ರದ ಕಥೆಗಳು ಕೂಡ ಚಿತ್ರದಲ್ಲಿ ಬರ್ತಿದ್ದಂತಹ ಪಿಕ್ಚರ್ಗಳು ಕೂಡ ಒಂದೋ ಎರಡೋ ಮೂರೋ ಪಿಕ್ಚರ್ಗಳು ಆ ಪಿಕ್ಚರಲ್ಲೂ ಕೂಡ ಪೌರಾಣಿಕ ಕಥೆಗಳ ಆಧಾರವಾಗಿ ಪಿಚ್ಚರ್ ತೆಗೆದಿರೋರು ಇವ್ರ ನಾಟಕದಲ್ಲಿ ಅದಕ್ಕಿಂತ ಕಳಪೆಯಾಗಿ ತೋರಿಸ್ಬಿಟ್ರೆ ಜನ ಯಾಕೆ ಬರ್ತಾರೆ ಅಲ್ಲಿಗೆ ಹಾಗಾಗಿ ಚಾಲೆಂಜಿಂಗಾಗಿ ಮಾಡೋರು ಅದ್ಭುತವಾದಂತಹ ಸೀನ್ಸು ಕುರ್ಚಿ ಲೈಟು ಮೈಕು ಎಲ್ಲ ಇರೋದು ನಮ್ಮ ಲಂಚಾತಾರದಲ್ಲೂ ಇರೋದು ಬಡವನ ಮನೆ ಅಲ್ಲಿ ಬಡವನ ಮನೆ ತೋರಿಸಿರ್ತಿದ್ವಿ ಅದಾದಮೇಲೆ ಮುನಿಯಪ್ಪನ ಮನೆ ಬಂದಾಗ ಮುನಿಯಪ್ಪನಿಗೆ ಶ್ರೀಮಂತನ ಮನೆ ತೋರಿಸ್ತಿದ್ವಿ ಮಧ್ಯದಲ್ಲಿ ಒಂದು ಆಸ್ಪತ್ರೆ ಸೀನ್ ಬರುತ್ತೆ ಆ ಆಸ್ಪತ್ರೆಯ ಒಂದು ಸೆಟಪ್ ಆಗಿರೋದು ಇದಾದ ಮೇಲೆ ರಸ್ತೆ ರಸ್ತೆ ಆದಮೇಲೆ ಮತ್ತೆ ಆಫೀಸು ಯಾವುದು ಮುನಿಯಪ್ಪನ ಇವನದ್ದು ರಾಮಣ್ಣನ ಆಫೀಸ್ ಬರೋದು ಅಂದರೆ ಒಬ್ಬ ಸರ್ಕಾರಿ ನೌಕರನ ಕಚೇರಿ ಅದನ್ನು ತೋರಿಸೋರು ಎಲ್ಲವೂ ಮಾಡ್ತಿದ್ರು ಅವರು ಇವೆಲ್ಲ ಮಾಡಿಕೊಂಡ್ರು ಇವೆಲ್ಲಕ್ಕೂ ದುಡ್ಡು ಖರ್ಚಾಯಿತು ದುಡ್ಡೆಲ್ಲ ಆದಮೇಲೆ ನೆಕ್ಸ್ಟ್ ಭಾಳ ಮುಖ್ಯವಾಗಿ ಬಂದಿದ್ದು ಯಾತಕ್ಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಜನಗಳು ಎಷ್ಟು ಸಹಕಾರ ಕೊಡೋರು ಅಂದರೆ ಅವರು ಹೇಳಿದರು ಎರಡನೇನವರೇ ಲೈಟು ಮೈಕು ಪರದೆಗಳು ಇವೆಲ್ಲಕ್ಕೂ ನಾವು ನಿಮಗೆ ದುಡ್ಡು ಕೊಡ್ತಾಯಿದ್ದೀವಿ ಈ ಕ್ಯಾಂಪಲ್ಲಿ ಹೋಗುವವರೆಗೂ ನೀವು ದುಡ್ಡಲ್ಲಿ ನಾನು ತೀರಿಸ್ಕೊಂಡು ಹೋಗಿ ಮುನರಂಗಪ್ಪನವರು ನಮ್ಮಪ್ಪ ಅವರತ್ರ ಹೋಗೊಂದು ಮಾತಾಡಿದ್ರು ನಿಮ್ಮ ಕಡೆ ಅಂಗಡಿ ಹುಡುಗ ಒಬ್ಬ ಬರಬೇಕು ನಮಗೆ ಪ್ರತಿದಿನ ಬುಕ್ಕಿಂಗ್ ಆಫೀಸಲ್ಲಿ ಅವ್ನು ಕೂತ್ಕೋಬೇಕು ಎಲ್ಲಿ ಟಿಕೆಟ್ ಮಾಡ್ತೀವೋ ಅಲ್ಲಿ ಅವನೇ ಇರಬೇಕು ನಮಗೆ ಇದ್ಬಿಟ್ಟು ಏನೇನು ಕಲೆಕ್ಷನ್ ಆಗತ್ತೆ ಅಷ್ಟನ್ನು ನೀವು ತೊಗೊಂಡು ಹೋಗಬೇಕು ನಮಗೆ ಕಂಪ್ನಿ ನಡೆಯೋಕ್ಕೆ ದಿನಕ್ಕೆ ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಸಾಕು ಊಟ ತಿಂಡಿಗೆ ಆ ದುಡ್ಡನ್ನು ನೀವು ನಂಗೆ ಕೊಡಿ ಈ ದುಡ್ಡನ್ನು ನೀವು ಹಾಕ್ಕೊತಾ ಹೋಗಿ ಜಮಾ ಮಾಡ್ಕೊಳ್ಳಿ ನಾವು ಚಿತ್ರದುರ್ಗದಲ್ಲಿ ನಮ್ಮ ನಾಟಕ ಮುಗಿಯೋ ಅಷ್ಟೊಳಗೆ ನಿಮ್ದು ಎಷ್ಟು ಸಾಲ ತೆರತ್ತೋ ಅಷ್ಟನ್ನು ಜಮಾ ಮಾಡಿಕೊಟ್ಟು ಹೋಗ್ತೀವಿ ನಾವು ಒಂದು ಈ ಅಗ್ರಿಮೆಂಟ್ ಮಾಡಿಕೊಂಡ್ರು ಆಯಿತು ದೇವದಾಸಿ ನಾಟಕ ಆವಾಗಿನೂ ನಮ್ಮದು ಲಂಚಾವ್ ಥರ ಇತ್ತಿಲ್ಲ ದೇವದಾಸಿ ಸದಾರಾಮೆ ಎಚ್ ಎಮ್ ನಾಯಕ ಪಂಗನಾಮ ಮಕ್ಮಲ್ ಟೋಪಿ ಈ ನಾಟಕಗಳು ನಮ್ಮ ತಾತ ಆಡ್ತಿದ್ದಿದ್ದು ಒಂದು ಕಂಪ್ನಿಯಲ್ಲಿ ಲೈಟಿಂಗು ಆಮೇಲೆ ಮೈಕು ಎಲ್ಲಕ್ಕೂ ಕೂಡ ಅವರೆಲ್ಲರೂ ಸಹಾಯ ಮಾಡಿಬಿಟ್ರು ಆದರೆ ಭಾಳ ಮುಖ್ಯವಾದ ಒಂದು ಅಂಶ ಇದಿಷ್ಟು ಹೇಳೋದಕ್ಕೆ ಕಾರಣ ಇದು ಯಾತಿಕೆ ಎಲ್ಲಿ ಹೇಗೆ ಒಬ್ಬ ವ್ಯಕ್ತಿ ಅವನ ವಿಕಸನವಾಗುತ್ತೆ ವ್ಯಕ್ತಿ ಬೆಳೀತಾನೆ ನಾನು ಸದಾ ಕಾಲ ಹೇಳ್ತಾ ಇರೋದು ನಿಮ್ಗೆ ಅದನ್ನೇ ನಾವೇ ಬೆಳೆದ್ವಿ ನಾವು ಸ್ವಯಂಭೂಗಳು ನಮ್ಗೆ ಯಾರ್ದು ಸಹಾಯ ಸಿಗಲಿಲ್ಲ ನಮಗೆ ಅನ್ಯಾಯವಾಯಿತು ಅಂತ ಹೇಳ್ಕೊಳ್ಳೋರು ಸಾಕಷ್ಟು ಜನ ಇದ್ದಾರೆ ನಮ್ಮ ಜಗತ್ತಿನಲ್ಲಿ ಆದರೆ ನಿಜವಾಗ್ಲೂ ನಾವು ನೆನೀಬೇಕಾದ್ದು ಅಂದರೆ ನಮಗೆ ಯಾರ್ಯಾರು ಸಹಾಯ ಮಾಡಿದ್ರು ನಮ್ಮ ಜೊತೆಗೆ ಯಾರ್ಯಾರು ನಿಂತರು ಅನ್ನೋದಿದೆಯಲ್ಲ ಅದನ್ನು ಸ್ಮರಣೆ ಮಾಡಿದಾಗ ನಾವು ಇನ್ನೂ ನೂರು ಕಾಲ ಬದುಕ್ತೀವಿ ಅನ್ನೋದನ್ನು ನಮ್ಮ ಅಪ್ಪ ನಂಗೆ ಹೇಳಿಕೊಟ್ಟಿದ್ದಾರೆ ನೋಡಿ ಅವತ್ತಿನ ದಿನ ಹಿರಣ್ಯ ಮಂಡಳಿಗೆ ಇವರಿಬ್ಬರು ಎಲ್ಲ ಬೆನ್ನೆಲುಬಾಗಿ ನಿಂತರು ಥೇಟ್ರ್ ಆಯಿತು ಭಾಳ ಮಜವಾದ ಪ್ರಸಂಗ ಹಾಸ್ಯವಾದ ಪ್ರಸಂಗ ಅಂತಂದರೆ ದೇವದಾಸಿ ನಾಟಕ ದೇವದಾಸಿ ನಾಟಕಕ್ಕೆ ಸಕಾರಾಮ ಅಂತ ಒಂದು ಕ್ಯಾರೆಕ್ಟರ್ ಬರತ್ತೆ ಊರಿನ ಶ್ರೀಮಂತ ಆ ಶ್ರೀಮಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಒಬ್ಬ ಶ್ರೀಮಂತ ಬರ್ತಾನೆ ನಾಟಕ ನೋಡೋಕ್ಕೆ ಕೂತ್ಕೊತಿರ್ತಾನೆ ರಂಗನಾಯಕಿ ಆಮೇಲೆ ಅವನೇ ಲವ್ ಮಾಡಿ ಮದುವೆ ಮಾಡ್ಕೊತಾನೆ ಅಶೋಕ್ ಆ ಥರದ ಶ್ರೀಮಂತ ಕುಟುಂಬದವರು ದೇವದಾಸಿಯ ಸಖಾರಾಮನ ಪಾತ್ರದಲ್ಲಿ ಬರೋನು ನಾಜುಕಯ್ಯ ಅವನನ್ನು ಮನೆ ಕರ್ಕೊಂಡ್ಬಂದುಬಿಟ್ಟಿರ್ತಾನೆ ಅವನಿಗೆ ಏನು ಬೇಕು ಬಂದೊಂದು ಯಾವುದೋ ಒಂದು ಪಂಚೆ ಶರ್ಟ್ ಹಾಕ್ಕೊಂಬಿಟ್ಟು ಅವ್ನು ಬರೋಕ್ಕಾಗಲ್ಲ ಅವನಿಗೆ ಕಾಸ್ಟ್ಯೂಮ್ಸ್ ಬೇಕು ಕಾಸ್ಟ್ಯೂಮ್ ಅಂದರೆ ಅವನು ಸೂಟ್ ಹಾಕಿರಬೇಕು ಮೂರು ಸೀನು ನಾಲ್ಕು ಸೀನಲ್ಲೋ ಸೂಟು ಅದಾದಮೇಲೆ ಒಂದು ಈ ಥರದ್ದೊಂದು ಪೈಜಾಮ ಕುರ್ತಾ ಜುಬ್ಬ ಹಾಕಬೇಕು ಎಲ್ಲ ಜಗ ಜಗಿಸ್ತಿರಬೇಕು ಅವನ ಹೆಂಡತಿಗೆ ರೇಷ್ಮೆ ಸೀರೆಗಳು ಬೇಕು ಇಂಥವೆಲ್ಲ ಇದ್ವು ಸರಿ ಎಲ್ಲ ಪಾತ್ರಗಳು ಫಿಕ್ಸ್ ಆಯಿತು ಎಲ್ಲರೂ ನಾಟಕಕ್ಕೆ ಬಂದರು ಸೂಟ್ ಇಲ್ಲ ಅವನಿಗೆ ಮುನರಂಗಪ್ಪನವ್ರು ಏನು ಮಾಡಿದ್ರು ಒಂದು ಮಜದ ಕೆಲಸ ಆಯಿತು ಸೂಟ್ ಸಿಕ್ತು ಸೂಟನ್ನು ಹಾಕ್ಕೊಂಡ ನಾಟಕದಲ್ಲಿ ಪಾರ್ಟು ಮೊದಲನೇ ದಿನ ಬ್ಲೂ ಕಲರ್ ಸೂಟ್ ಹಾಕಿದ್ದ ಎರಡನೇ ದಿನ ಒಂಥರ ರೆಡ್ಡಿಶ್ ಕಲರು ಇನ್ನೊಂದು ದಿನ ಒಂಥರ ವೈಟ್ ಕಲರ್ ಸೂಟ್ ಹಾಕಿದ್ದ ಏನು ದಿನಕ್ಕೂನೊಂದು ಸೂಟು ಸಕಾರ ಮನೆಗೆ ಆಯಿತು ಒಂದು ದಿನ ಒಂದು ಸೂಟ್ ಹಾಕ್ಕೊಂಡು ನಾಟಕ ನಡೀತಾ ಇದೆ ದೇವದಾಸೆ ಇದಕ್ಕೆ ಕುರ್ಚಿಗಳು ಬೇಕು ಇದೊಂದು ನೋಡಿ ಆ ಊರಲ್ಲಿ ಕುರ್ಚಿಗಳು ಬೇಕಲ್ಲ ನಮ್ಮ ಹತ್ರ ಕುರ್ಚಿ ಇಲ್ಲ ಕುರ್ಚಿ ಕುಂಡ್ಕೋಬೇಕು ಅಂದರೆ ತುಂಬ ದೊಡ್ಡ ಕಾಸ್ಟ್ ಅದು ಮೊದಲೇ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ ಸರಿ ನಮ್ಮ ಅಪ್ಪ ಆಮೇಲೆ ಭೃಂಗಪ್ಪ ಆಮೇಲೆ ಶಿವಪ್ಪನವರು ಇವರೆಲ್ಲ ಹೋಗಿದ್ದೆ ಕೆಲಸ ಅಲ್ಲಿ ಚೌಲ್ಟ್ರಿಗಳಿತ್ತಲ್ಲ ಆ ಹತ್ರ ಮಾತಾಡೋದು ರಾತ್ರಿ ಹತ್ತು ಗಂಟೆ ಮೇಲೆ ನಾಟಕ ಶುರು ಹತ್ತು ಗಂಟೆ ಅಷ್ಟೊತ್ತಿಗೆಲ್ಲ ಕೆಲಸ ಮುಗಿದೋಗಿರುತ್ತೆ ಹತ್ತು ಗಂಟೆಗೆ ಹದಿನೈದು ಕುರ್ಚಿ ಅಲ್ಲಿಂದ ಇಪ್ಪತ್ತು ಕುರ್ಚಿ ಇಲ್ಲಿಂದ ಎಲ್ಲ ಕಲೆ ಹಾಕ್ಬಿಟ್ಟು ಕುರ್ಚಿಗಳು ಜೋಡಿಸೋದು ಒಂದು ಐನೂರು ಆರುನೂರು ಕುರ್ಚಿ ಶೇಖರಿಸೋದು ಶೇಖರಿಸ್ಬಿಟ್ಟು ನಾಟಕ ಆದಮೇಲೆ ನಮ್ಮ ಗಾಡಿಗಳಲ್ಲಿ ಅದನ್ನು ತಗೊಂಡೋಗಿ 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 ಅವರವರ ಚೌಟ್ರಿಗಳಿಗೆ ಮಾರ್ಕ್ ಮಾಡಿ ಅದನ್ನು ತಲುಪಿಸ್ಬೇಕು ಈ ಕೆಲಸ ಎಷ್ಟೋ ಕಡೆ ಏನಾಗೋಯ್ತು ಅಂತಂದರೆ ಅಂಗಡಿಯವರು ಟಿಕೆಟ್ ಬುಕ್ ಮಾಡಿಬಿಟ್ಟು ಅವ್ರ ಕಡೆ ಆಳುಗಳಿರೋರು ಅವಾಗೆಲ್ಲ ಅಂಗಡಿ ಆಳುಗಳ ಕೆಲಸ ಮಾಡೋರು ಅವ್ರುಗಳ ಕೈಲಿ ಅವ್ರದ್ದೇ ಮನೆಯಿಂದ ಕುರ್ಚಿ ಕಳಿಸ್ಬಿಡೋರು ಏಯ್ ಹೋಗ್ಬಿಟ್ಟು ಈ ಕಡೆಗೆ ನಾಲ್ಕು ಕುರ್ಚಿ ನಮ್ಮದೇ ಹಾಕಿ ಬಂದ್ಬಿಡು ಆ ಕುರ್ಚಿ ನಮ್ಮದು ಅಂತ ಗೊತ್ತಾಗತ್ತೆ ಅಂತ ಮನೆಯಿಂದ ಕುರ್ಚಿ ತುಕೊಂಬರೋರು ಜನ ನಾಟಕ ನೋಡೋರು ಹೀಗೆ ಒಂದು ದಿನ ಸಕಾರಮ್ಮ ಒಂದು ಕಲರ್ದು ಯಾವುದೋ ಸೂಟ್ ಹಾಕ್ಕೊಂಡಿದ್ದಾನೆ ಮೊದಲನೇ ಸೀನಿಗೆ ಸೂಟಲ್ಲಿ ಎಂಟ್ರಾದರೂ ನಾಟಕ ನಡೀತು ನಾಟಕ ಬಿಡ್ತು ನಾಟಕ ಬಿಟ್ಟೇಟ್ಗೆ ಒಳಗಡೆಗೆ ಒಬ್ಬ ವ್ಯಕ್ತಿ ಬಂದರು ಬಂದು ನಮ್ಮಪ್ಪನ ನಮಸ್ಕಾರ ನಮಸ್ಕಾರ ಸರ್ ಹೇಳಿ ತುಂಬ ಚೆನ್ನಾಗಿದೆ ದೇವದಾಸ್ ಅದ್ಭುತವಾದ ನಾಟಕ ಆಡ್ತಾ ಇದ್ದೀರಿ ನೀವು ನನಗೊಂದು ಸಣ್ಣ ಅನುಮಾನ ಇದೆ ಕೇಳ್ಬೋದು ತಮ್ಮನ್ನ ಅಂದರು ಕೇಳಿ ಏನೀಗ ಅಂದ ಪಾತ್ರ ಮಾಡಿದವರು ಯಾರು ಅಂದರು ಈ ಥರ ಇವರು ಅಚ್ಚು ಥರ ಅಂತ ಭಾಳ ದೊಡ್ಡ ಕಲಾವಿದರು ಅವರು ಕರ್ಕೊಂಬಂದು ಇಂಟ್ರೊಡ್ಯೂಸ್ ಮಾಡಿದ್ರು ನೋಡಿದ್ರು ಅವ್ರು ಹಾಕಿರೋ ಸೂಟ್ ತುಂಬ ಚೆನ್ನಾಗಿದೆ ಅಂದರು ಆ ಹೌದು ನೋಡಿ ಅದನ್ನೊಂದು ಸ್ವಲ್ಪ ತರಿಸ್ತೀರಾ ಅಂದರು ತರಿಸಿದ್ರು ಆ ಸೂಟ್ ನೋಡಿಬಿಟ್ಟು ಸರಿ ಇದು ನಂದೇ ಸೂಟು ಅಂದರು ಸರಿ ತಕ್ಷಣ ನಮ್ಮ ಅಪ್ಪನಿಗೆ ಗೊತ್ತಾಯಿತು ಇನ್ನೇನಾರ ಅದರ ಹಿಂದೆ ಕತೆ ಕಟ್ಟಕ್ಕೆ ಹೋದರೆ ಸುಳ್ಳು ಹೇಳಕ್ಕೆ ಹೋದರೆ ಒಂದ್ರ ಹಿಂದೆ ಒಂದು ಯಾವಾಗಲೂ ನಮ್ಮ ತಂದೆ ಹೇಳೋರು ಸತ್ಯ ಸನ್ಯಾಸಿ ಸುಳ್ಳು ಸಂಸಾರಿ ಅಂತ ಸತ್ಯ ಒಂದೇ ಸನ್ಯಾಸಿ ಒಬ್ಬನೇ ಏಕಾಂಗಿ ಅವನಿಗೆ ಅಣ್ಣ ತಮ್ಮ ಅಕ್ಕ ತಂಗಿ ಅಪ್ಪ ಎಲ್ಲ ಬಿಟ್ಬಿಟ್ಟು ಸರ್ವಸಂಗವನ್ನು ಪರಿತ್ಯಾಗ ಮಾಡಿದಂಥವನು ಸನ್ಯಾಸಿ ಅವನು ಒಬ್ಬನೇ ಇದ್ದಾನೆ ಸುಳ್ಳು ಹಾಗಲ್ಲ ಅಪ್ಪ ಬರ್ತಾನೆ ಅಮ್ಮ ಬರ್ತಾಳೆ ಮಗ ಬರ್ತಾನೆ ಅಣ್ಣ ಬರ್ತಾನೆ ತಮ್ಮ ಬರ್ತಾನೆ ಅಂದರೆ ಒಂದು ಸುಳ್ಳು ನಮ್ಮ ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಇನ್ನೊಂದು ಸುಳ್ಳು ನಮ್ಮ ಮುಚ್ಚಕ್ಕೆ ಇನ್ನೊಂದು ಸುಳ್ಳು ಅದ್ರ ಬಂತು ಸೀತಾ ಸತ್ಯ ಹೇಳ್ಬಿಡ್ಬೋದಲ್ಲ ಅಂತ ಸರ್ ನಮ್ಮಪ್ಪ ಇದ್ದವರು ಹೌದಾ ಸ್ವಾಮಿ ತಮ್ಮದೇ ಇರ್ಬೋದು ದಯವಿಟ್ಟು ಕ್ಷಮಿಸ್ಬಿಡಿ ನಮ್ಮನ್ನು ನಾವೊಂದು ಏರ್ಪಾಡು ಮಾಡ್ಕೊಂಡಿದ್ದೀವಿ ಅಂದರು ಏನು ಇಲ್ಲೊಬ್ಬರು ಐರನ್ ಅಂಗಡಿ ಇಟ್ಕೊಂಡಿದ್ದಾರೆ ಅವರು ಹತ್ತುವರೆ ಅಷ್ಟೊತ್ತಿಗೆ ಯಾವ ಸೂಟ್ ಬಂದಿರೋತ್ತೋ ಅವತ್ತು ಐರನ್ಗೆ ಆ ಸೂಟ್ನ ತಂದು ನಮ್ಮ ಕಂಪ್ನಿಗೆ ಕೊಡ್ತಾರೆ ನಾವು ಅದನ್ನು ಹಾಕ್ಕೋತೀವಿ ಅದನ್ನು ಒಂದು ಚೂರು ಖರೆ ಆಗದಾಗೆ ಕಾಪಾಡ್ಕೊತೀವಿ ನಾಟಕ ಬಿಟ್ಟ ಮೇಲೆ ಅದನ್ನು ತೊಗೊಂಡೋಗಿ ಪ್ರೆಸ್ ಮಾಡಿ ಅವ ಓನರ್ ಮನೆಗೆ ಅವನು ಇದ್ದಾನೆ ಈ ಏರ್ಪಾಡು ನಾವು ಮಾಡ್ಕೊಂಡಿದ್ದೀವಿ ಅವನೇನು ಅದಕ್ಕೆ ಚಾರ್ಜ್ ಮಾಡ್ತಿಲ್ಲ ನನಗೆ ನಮ್ಮ ಮೇಲಿನ ಅಭಿಮಾನ ಕೊಡ್ತಾಯಿದ್ದಾನೆ ಎಂದು ಅವರು ನಕ್ಕಬಿಟ್ಟು ಸರ್ ನನ್ನ ಮದುವೆಗೆ ಅಂತ ಹೊಲಿಸಿದ ಸೂಟ್ ಇದು ನಮ್ಮ ಮಾವನವರು ಅವತ್ತಾದ ಮೇಲೆ ಮತ್ತಿವಾಗ ಹತ್ತು ವರ್ಷ ಆಯಿತು ನನ್ನ ಮದುವೆ ಆಗಿ ಇವತ್ತಿನವರೆಗೂ ನಾನು ಈ ಸೂಟ್ ಹಾಕಿತ್ತಿಲ್ಲ ಹಾಕಿದ್ರೂ ಕೂಡ ನನಗೆ ಯಾಕೋ ಚೆನ್ನಾಗಿ ಕಾಣಿಸ್ತಿತ್ತಿಲ್ಲ ನನಗಿಂತ ಚೆನ್ನಾಗಿ ಆ ಸಕಾರ ಮುನ್ಪಾತ್ರ ಮಾಡ್ತಿರೋರಿಗೆ ಸೆಟ್ ಆಗ್ತಿದೆ ಆ ಸೂಟು ದಯವಿಟ್ಟು ಈ ಸೂಟ್ ನೀವೇ ಇಟ್ಕೊಳ್ಳಿ ನೀವು ಹಾಕಿರೋದನ್ನು ನಾನು ಮತ್ತೆ ಮುಟ್ಟಲ್ಲ ಅನ್ನೋ ಅಹಂಕಾರದಿಂದ ಹೇಳ್ತಿಲ್ಲ ಸ್ವಾಮಿ ಇದನ್ನು ಇಟ್ಕೊಳ್ಳಿ ನೀವು ಒಂದು ಈ ರೀತಿ ಜನಗಳ ಸಹಕಾರದಿಂದ ಹಿರಣಯ್ಯ ಮಿತ್ರಮಂಡಲಿ ಆರಂಭ ಆಯಿತು ಅಲ್ಲಿಂದ ವಾಪಸ್ಸು ನಾನು ಚಿತ್ರದುರ್ಗ ಮುಗಿಸ್ಕೊಂಡು ನಮ್ಮ ತಂದೆ ಹೊಸದುರ್ಗಕ್ಕೆ ಹೋಗುವಷ್ಟೊಳಗೆ ಸೌಂಡು ಲೈಟು ಮೈಕು ಎಲ್ಲವೂ ಆಗೋಗಿತ್ತು ಹೊಸದುರ್ಗದಿಂದ ದಾವಣಗೆರೆ ಅಲ್ಲಿಗೆ ಹೋಗೋಷ್ಟೊತ್ತು ಕುರ್ಚಿನೂ ಆಗೋಯ್ತು ಸ್ವಂತ ಸ್ವಂತ ಹಿರಣ್ಯ ಮಿತ್ರಮಂಡಿಯ ಆಸ್ತಿಯನ್ನು ಚಿತ್ರದುರ್ಗ ಹೊಸದುರ್ಗ ದಾವಣಗೆರೆ ಈ ಜನಗಳೆಲ್ಲರೂ ಸಂಪಾದಿಸಿ ಕೊಟ್ಬಿಟ್ರು ನಮಗೆ ಹಿರಣ್ಯ ಮಿತ್ರಮಂಡಲಿ ನಿಂತುಬಿಡ್ತು ಈ ಕಲಾವಿದರುಗಳೆಲ್ಲ ಬಂದು ಸೇರಿಬಿಟ್ರು ನಮ್ಮ ಜೊತೆ ಅವಾಗಿದ್ದಂಥ ಮಹಾನ್ ಕಲಾವಿದರುಗಳು ಪುಟ್ಟಮ್ಮನವರು ಆಮೇಲೆ ನಾ ಸ್ತ್ರೀ ನಾಟಕ ಮಂಡಳಿಯ ನಾಗರತ್ನಮ್ಮ ಅಂತ ಇವತ್ತು ನಾವೇನು ಕರೀತೀವಿ ಅವರು ನಮ್ಮ ಕಂಪ್ನಿಯ ಕಲಾವಿದರಾಗಿದ್ದರು ಈ ಹೌದು ಅದ್ಭುತವಾದಂತಹ ನಟಿ ಅವರ ತಂಗಿ ಮನ್ ಮಂಜುಳಮ್ಮ ಅಂತ ಆಮೇಲೆ ಅವ್ರ ತಮ್ಮ ಪರಮಶಿವ ಅಂತ ಹಾರ್ಮೋನಿಯಮ್ಮನ್ನು ನೋಡಿಸುವಂಥ ಪರಮಶಿವು ಯೋಗ ನರಸಿಂಹಮೂರ್ತಿ ಮೂರ್ತಿ ಮುನಿ ಆಮೇಲೆ ಕೃಷ್ಣಮೂರ್ತಿ ಮುನಿಯಪ್ಪ ಇವರೆಲ್ಲರ ಹೆಸರನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಅಂದರೆ ಮುಂದೆ ಒಂದು ಕಾಲಕ್ಕೆ ಹಿರಣಯ್ಯ ಮಿತ್ರಮಂಡಲಿ ಬೆಳೆದು ಇಷ್ಟು ಬೇರೂರಿ ನಿಲ್ಲೋದಕ್ಕೆ ಇವೆಲ್ಲರ ಕಾಂಟ್ರಿಬ್ಯೂಷನ್ ಇದೆ ಯಾವ ರೀತಿ ಇದೆ ಅನ್ನೋದನ್ನು ಹೇಳ್ತೀನಿ ನೋಡಿ ಕಲಾ ಮಾಧ್ಯಮ ಒಂದು ಸಾಂಸ್ಕೃತಿಕ ಯೂಟ್ಯೂಬ್ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅದರಿಂದ ಖಂಡಿತ ಒಳ್ಳೇದಾಗುತ್ತೆ ಪ್ರೋತ್ಸಾಹಿಸಿ ಮಿಸ್ ಮಾಡಬೇಡಿ ಇಟ್ಸ್ ಮೈ ಪರ್ಸನಲ್ ರಿಕ್ವೆಸ್ಟ್ ಈ ಕಡೆ ರಿಂಗು ಈ ಕಡೆ ರಿಂಗು ಈ ಕಡೆ ರಿಂಗು ಸಿಂಕ್ರೊನೈಸ್ಡ್ ಸರ್ಕಸ್ ಅಂತ ಮಾಡೋರು ಅಂದ್ರೆ ಇಲ್ಲಿ ಏನ್ ಈ ಮೈನ್ ರಿಂಗ್ ಅಲ್ಲಿ ಏನು ನಡೀತಿದೆಯೋ ಅದು ಇಲ್ಲೂ ನಡೆಯದು ಇಲ್ಲೂ ನಡೆಯೋದು ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಕಾಮ್ ಈ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಇಂಟರ್ವ್ಯೂ ಓದಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋಕೆ ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ